समुद्र कालिट्रे समुद्र नोड़ी मरुभूमि आगुत्ते ಏನ್ ದೊಡ್ಡ ಸಾಧನೆ ಮಾಡಿದ್ಯಾ ಅಂತ ಇಲ್ಲಿ ಕೂತ್ಕೊಂಡು ಕೇರ ಮಾಡ್ತಾ ಇದ್ದೀಯಾ ಕೇರ ಮಾಡಕ್ಕೆ ಸಾಧನೆ ಯಾಕೆ ಮಾಡಬೇಕು ಕೇರ ಮಾಡ್ತನೆ ಸಾಧನೆ ಮಾಡ್ತೀವಿ ಪಿಎ ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಯಾವಾಗಲೂ ಅವರ ಜೊತೆಲಿ ಇದ್ದು ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳೋದು ಸೊ ಪಿಎಗಳಿಗೆ ಅವರ ಬಾಸ್ ಬಗ್ಗೆ ಅವರಕ್ಕಿಂತ ಜಾಸ್ತಿ ಗೊತ್ತಿರುತ್ತೆ ಮಹಾತಾಯಿ ಇದನ್ನೆಲ್ಲ ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ 2 ಸೆಕೆಂಡ್ ಅಲ್ಲಿ ಸಿಗುತ್ತೆ ಅಂತಂದ್ರೆ ನಮ್ಮ ತಲೆ ಯಾಕೆ ಕೊರಿತಿದ್ಯಾ ಅಯ್ಯೋ ಗುಗ್ಗು ನಿಮಗೆ ಅಷ್ಟು ಅರ್ಥ ಆಗಿಲ್ವಾ ನಾನು ಈ ಇಂಟರ್ವ್ಯೂ ಅಟೆಂಡ್ ಮಾಡಿ ಅವರ ಹತ್ರ ಕೆಲಸ ಗಿಟ್ಟಿಸ್ಕೊತೀನಿ ಇನ್ನ ಅವರ ಜೊತೆ ಇದ್ದು ನಿಮ್ಮ ಮದುವೆಗೌರನ್ನ ಹೇಗೆ ಒಪ್ಪಿಸಬೇಕು ಅಂತ ಐಡಿಯಾ ಮಾಡ್ತೀನಿ ಬೇಡ ರಾಣಿ ನೀ ಮಾಡ್ತಿರೋ ಕೋರ್ಸ್ಗೂ ತಗೊಂಡಿರೋ ಮಾರ್ಕ್ಸ್ಗೂ ನಿಮಗೆ ಇದಕ್ಕಿಂತ ಒಳ್ಳೆ ಕೆಲಸ ಸಿಗುತ್ತೆ ನೀನು ಯಾಕೆ ಅವರ ಹತ್ರ ಪಿಎ ಕೆಲಸ ಮಾಡಬೇಕು ನೋಡು ಅವರ ಹತ್ರ ಪಿಎ ಕೆಲಸ ಮಾಡಿ ನನಗೆ ಆಗಬೇಕಾಗಿದ್ದ ಏನು ಇಲ್ಲ ಆದ್ರೆ ನಿಮ್ಮಿಬ್ರನ್ನ ಒಂದ್ ಮಾಡಕ್ಕೆ ಇದಕ್ಕಿಂತ ಬೇರೆ ದಾರಿ ಇಲ್ಲ ಯಾವುದಾದರೂ ಇದೆಯಾ ಹೇಳು ನಾನು ಬರಿ ಕೆಲಸ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ಆದ್ರೂ ಗೀತಾಂಜಲಿ ಅವರನ್ನ ಒಪ್ಪಿಸೋದು ಅಷ್ಟು ಸುಲಭ ಅಲ್ಲ ಈ ಪ್ರಪಂಚದಲ್ಲಿ ಯಾವುದು ಸುಲಭ ಅಲ್ಲ ಹಾಗಂತ ನಾವು ಸುಮ್ಮನಿದ್ರೆ ಏನು ಸಾಧಿಸಕಾಗಲ್ಲ ತಾಯಿ ಹೊಟ್ಟೆಲಿ 9 ತಿಂಗಳು ಬೆಚ್ಚಗಿದ್ದಿದ್ ಮಗು ಹೊರಗೆ ಬಂದ ಕೂಡಲೇ ಅಳುತ್ತೆ ಹೆದರುತ್ತೆ ಹಾಗಂತ ಒಳಗೆ ಇಟ್ಕೊಂಡ್ರೆ ತಾಯಿಗೂ ಅಪಾಯ ಮಗುಗೂ ಅಪಾಯ ನಮಗೆ ಕಷ್ಟ ಆದ್ರೂ ಕೆಲವೊಂದ ಸಲ ಕಾರ್ಯ ಸಾಧನೆಗಾಗಿ ಇಷ್ಟ ಇಲ್ದಿರೋ ಕೆಲಸನ ಮಾಡಬೇಕಾಗುತ್ತೆ ನೀವಿಬ್ರು ಆರಾಮಾಗಿ ಮದುವೆ ಸಿದ್ಧತೆ ಮಾಡ್ಕೊಳ್ಳಿ ಹನಿಮೂನಿಗೆ ಹೋಗ್ತೀರಾ ಅಂತ ಪ್ಲಾನ್ ಮಾಡ್ಕೊಳ್ಳಿ ಲಂಬುಡಿಯರ್ ಗಣಿ ಡಾರ್ಲಿಂಗ್ ನೀನಿಷ್ಟು ಫಾಸ್ಟ್ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಆ ದುಷ್ಟ ರಾಜನ್ ಸೋಲ್ಸಕ್ಕೆ ಏನಾದರೂ ದಾರಿ ತೋರ್ಸಪ್ಪ ಅಂತ ನಿನ್ನೆ ತಾನೇ ಕೇಳ್ಕೊಂಡಿದ್ದೆ ಅಷ್ಟು ಬೇಗ ನನಗೊಂದು ಸೂಪರ್ ಆಗಿರೋ ರೂಟ್ ನೇ ತೋರಿಸ್ಕೊಟ್ಟಿದ್ಯಾ ಐ ಲವ್ ಯು ಗಣಪ್ಪ ನಿಮಗೆಲ್ಲ ಗೊತ್ತಿರತ್ತೆ ಆದರೂ ಹೇಳ್ತೀನಿ ಆ ದುಷ್ಟ ರಾಜನ್ ಅತ್ತೆಗೆ ಪಿಎ ಆಗೋ ಅವಕಾಶ ನನಗೆ ಸಿಕ್ಕಿದೆ ಅವರ ಅತ್ತೆಗೆ ಪಿಎ ಆಗಿ ಅವರನ್ನ ಇಂಪ್ರೆಸ್ ಮಾಡ್ತೀನಿ ಹಾಗೆ ಅವರ ಮನೆಯಲ್ಲಿರೋ ಒಬ್ಬೊಬ್ಬರನ್ನು ನನ್ನ ಬುಟ್ಟಿ ಹಾಕೊಂಡು ಅಪರ್ಣ ಪ್ರೇಮ ಮದುವೆಗೆ ಒಪ್ಪಳ ಹಾಗೆ ಮಾಡ್ತೀನಿ ಎಲ್ಲ ನಿನ್ನ ಸಾಥ್ ನನಗೆ ಯಾವಾಗಲೂ ಇರಬೇಕು ಏನ್ ಗಣಿ ಓಕೆನಾ ದೇವಸ್ಥಾನ ಬಾಗಿಲ ತನಕ ಬಂದು ಹಾಗೆ ಹೋಗ್ತ್ಯಾ ಒಂದ್ ಹೆಜ್ಜೆ ಒಳಗ್ ಬಂದ್ ಹೋಗೋ ರಾಜ ನೋಡ್ದ್ಯಾ ಎಲ್ಗೋ ಹೋಗ್ತೀನಿ ನನ್ನ ನೈಸ ಕರೆದು ದೇವಸ್ಥಾನ ತನಕ ಡ್ರಾಪ್ ಮಾಡೋಗು ಅಂದೆ ಈಗ ಒಳಗ್ ಬಾ ಅಂತಿದ್ಯಾ ಆಮೇಲೆ ಹಾಗೆ ಒಂಚೂರು ಮನೆ ತನಕ ಬಿಟ್ಟೋಗು ಅಂತ ಕೇಳ್ತ್ಯಾ ಅದ್ರಲ್ಲಿ ತಪ್ಪೇನೋ ಇದೆ ಮತ್ತೆ ಕರ್ಕೊಂಡು ಹೋಗಿ ಮನೆಗೆ ಬಿಟ್ರೆ ನಿನ್ ಕಾರ್ ಚಕ್ರ ಏನಾದ್ರು ಸೌದ್ ಹೋಗ್ಬಿಡತ್ತ ಅದೇ ನಿಮ್ ಮತ್ತೆ ಆಗಿದ್ರೆ ಬಾರೇ ಬೇಡ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂತಿದ್ದೆ ನಾನ್ ಮಾತ್ರ ಬಾರ ಅಲ್ಲ ರಾಜ ನಿಂಗೆ ಸರಿ ಬಿಡು ಅಮ್ಮ 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 ಹಿಂಕೊಳ್ಳಮ್ಮ ಅಮ್ಮ ಹಿಂಕೊಳ್ಳಮ್ಮ ಅಮ್ಮ ಹಿಂಕೊಳ್ಳಮ್ಮ ದಯವಿಟ್ಟು ಶುರು ಹಚ್ಕೊಂಡ್ಬಿಡ್ಬೇಡ ನೀನೇ ನಂಗೆಲ್ಲ ವಿಕ್ಟರ್ ಆಮೇಲೆ ಅಮ್ಮ ಇದನ್ನ ಮನೆಯವ್ರ ಎಲ್ಲರ ಮುಂದೆ ಅದು ನಿಮ್ಮ ಮತ್ತೆ ಇರಬೇಕು ಅವಾಗ ಹೇಳಿ ಇಲ್ಲ ಅಲ್ಲ ಅಮ್ಮ ಎಲ್ಲಿ ಯಾರ ಮುಂದೆ ಬೇಕಾದರೂ ಹೇಳ್ತೀನಿ ಆದ್ರೆ ಈಗ ಬಿಟ್ಬಿಡು ನಂಗೆ ಹೋಗಬೇಕು ಪ್ಲೀಸ್ ಅಮ್ಮ ಸರಿ ಸರಿ ನಾನೇ ನಿನ್ನನ್ನ ಮನೆಗೆ ಬಿಡು ಅಂತ ಕೇಳಲ್ಲ ಒಂದ್ ಹೆಜ್ಜೆ ಒಳಗೆ ಬಂದು ಹೋಗೋ ನಿನ್ ಕಳ್ಕೊಳ್ಳೋಂತದ್ದು ಏನು ಇಲ್ಲ ಪಡ್ಕೊಳ್ಳುವಂತದ್ದು ಏನು ಇಲ್ಲಮ್ಮ ನೋಡಮ್ಮ ನಾನು ಕೇಳ್ದೇನೆ ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ ಪ್ರೀತಿ ಕೊಡಕ್ಕೆ ತಂದೆ ತಾಯಿನ ಕೊಟ್ಟಿದ್ದಾನೆ ದುಡ್ಡು ಕೊಡಕ್ಕೆ ಅತ್ತೆನ ಕೊಟ್ಟಿದ್ದಾನೆ ಹೇಳ್ಕೊಳ್ಳಕ್ಕೆ ಇನ್ನೇನ್ ತಾನೆ ಉಳಿದಿದ್ಯಮ್ಮ ಸುಮ್ಮನೆ ಅಲ್ಲಿಗೆ ಬಂದು ಬೇಡ್ಕೊಳ್ಳೋರು ಟ್ರಾಫಿಕ್ ಯಾಕೆ ಜಾಸ್ತಿ ಮಾಡ್ಲಿ ನೀನ್ ಬೇಕಾದ್ರೆ ಹೋಗು ನಾನು ಇಲ್ಲಿಂದನೇ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ಮಿಸ್ಟರ್ ಗಣೇಶ ಇಷ್ಟೆಲ್ಲ ನಾಟಕ ಬೇಡ ಹೋಗು ಮನೆಗೆ ಓ ಆಕ್ಸಿಡೆಂಟ್ ಕೇಸು
ದೇವಸ್ಥಾನ ಬಂದಿರೋ ಆಗಿದೆ. ಬರ್ಲಿ ಬರ್ಲಿ. ಮೀನಾ, ಸ್ವಲ್ಪನು ಡಿಸೆನ್ಸಿ ಇಲ್ಲ, ಹಿಂದೆ ಬಂದು ನಿಂತು ಹೆದರಿಸ್ತೀಯಲ್ಲ. ನೀನು ಹೆದರೋದು ಏನೋ, ದೊಡ್ಡದಾಗ ಚಾಲೆಂಜ್ ಮಾಡಿ ಬಂದೆ ನನ್ನನ್ನು ಸೋಲಿಸ್ತೀನಿ ಅಂತ, ಈಗ ದೇವರ ಹತ್ರ ಬೇಡ್ಕೊಳಕ್ ಬಂದ್ಯಾ ನನ್ನನ್ನು ಸೋಲ್ಸಪ್ಪ ದೇವ್ರೆ ಅಂತ? ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಮರಿಬೇಡ. ನೋಡು, ದೇವಸ್ಥಾನದ ಮುಂದೆ ಇದ್ಯಾ ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದ್ರೆ ಸರ್ರಿಗೆ ಹೇಳ್ತಿದ್ದೆ. ನಾನೇನೋ ದೇವಸ್ಥಾನಕ್ಕೆ ದಿನ ಬರ್ತೀನಿ, ನೀನು ನಿನ್ ಸೋಲಿ ಹೆದರ್ಕೊಂಡು ದೇವ್ರ ಹತ್ರ ಬೇಡಕ್ ಬಂದಿರೋ ಹಾಗಿದೆ. ದೇವ್ರು ಯಾವತ್ತಿದ್ರು ಒಳ್ಳೆಯವನ್ ಕಡೆ ಇರ್ತಾನೆ, ನೆನ್ಪಿಡ್ಕೋ. ನಿನ್ ಸೋಲಿನ ಕಡೆಗೆ ನನ್ ಮೊದಲನೇ ಹೆಜ್ಜೆನ ನಾಳೆನೆ ಇಡ್ತಿದ್ದೀನಿ. ನಿನ್ ಸೋಲಿನ್ ಕೌಂಟ್ ಡೌನ್ ನಾಳೆಯಿಂದಾನೆ ಶುರು. ಕೌಂಟ್ ಡೌನ್ ಯಾರಿಗೆ ಶುರು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮಿಸ್ ರಾಣಿ. ಹಲೋ, ರಾಣಿ ಅಲ್ಲ, ಇಶಾ ರಾಣಿ, ಮೈಂಡ್ ಇಟ್. ನನ್ನ ಸಕ್ಸಸ್ಗೆ ಕಾರಣ ಟಿಪ್ಸ್. ಸಕ್ಸಸ್ಗೆ ಬೇಕಾಗಿರೋ ನಾಲ್ಕು ಮುಖ್ಯ ಅಂಶಗಳು. ಟಿ, ಟಿ ಫಾರ್ ಟೈಮ್ ಸೆನ್ಸ್, ಐ ಫಾರ್ ಇಂಟೆಲಿಜೆನ್ಸ್, ಪಿ ಫಾರ್ ಪಾಸಿಟಿವ್ ಆಟಿಟ್ಯೂಡ್, ಎಸ್ ಫಾರ್ ಸೆಲ್ಫ್ ಕಾನ್ಫಿಡೆನ್ಸ್. ಅಮೇಝಿಂಗ್ ಮೇಡಮ್, ಈಗಿನ ಕಾಲದ ಯೂತ್ಗೆ ನಿಮ್ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಮನಸ್ಸಿಗೆ ಬೇಜಾರಾಯ್ತು, ಒಂದೇ ಒಂದು ಹೋಗಿ ಫುಲ್ ಆಯ್ತು. ಹಣ ಎಲ್ಲೇ ಕುಡಿಯಲ್ಲ ಅಂತ ನಿಮ್ಗೆ ಗೊತ್ತಿದ್ಯಲ್ಲಮ್ಮ, ಪ್ರಪಂಚದಲ್ಲಿರೋ ಎಲ್ಲಾ ಕುಡುಕರಿಗೂ ಒಂದೇ ವೇದ ಅಂತ, ಕಾರಣ ಎಲ್ಲೇ ಕುಡಿಯಲ್ಲ ಅಂತ. ಸದಾ ನಾನು ಇನ್ಮೇಲೆ ನಿಮ್ ಜೊತೆ ಮಾತಾಡಲ್ಲ. ಬೇಜಾರ್ ಮಾಡ್ಕೋಬೇಡ, ನಾ ಹೇಳುದು ಕೇಳು. ನಾನ್ ಸರಿನೋ ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರಿ, ಅದೇನ್ ಹೇಳು. ಕರ್ಮ ಏನಪ್ಪ ಇದು? ಪೌರಾಣಿಕ ನಾಟಕದಲ್ಲಿ ವಿಷ್ಣು ಚಕ್ರ ತಿರುಗಿಸೋ ತರ ನೀನ್ ಚಕ್ರ ತಿರುಗಿಸ್ತಾ ಇದೀಯಾ? ಒಂದ್ ನಿಮಿಷ ಹೊರಡ, ನಾನೀಗ ನಿನ್ನ ಫ್ಲಾಶ್ ಬ್ಯಾಕ್ ಕರ್ಕೊಂಡು. ಓ, ಅದು ಬೇರೆನಾ? ನೀವೇನೇ ಹೇಳಿ ಅಣ್ಣ, ಸೂಪರ್ ಅಣ್ಣ. ಅಲ್ಲ, ಆ ಪ್ರೊಡ್ಯೂಸರ್ ಯಾವ್ದ್ಯಾವ್ದೋ ಕಾನ್ಸೆಪ್ಟ್ ನೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅದೆಲ್ಲ ಬಿಟ್ಟು ನಿಮ್ ಫಿಲಮೇ ಮಾಡೋ ಮಾಡ್ಕೊಂಡ್ಬಿಟ್ರಿ. ಏನೇ ಹೇಳಿ ಅಣ್ಣ, ನೀವು ಸೂಪರ್ ಟ್ಯಾಲೆಂಟ್ ಅಲ್ವೇನು? ಮತ್ತೆ ಅಲ್ವೋ, ಪ್ರೊಡ್ಯೂಸರ್ ಅಂದ್ರೆ ಏನು?
ಬರೀ ದುಡ್ಡು ಹಾಕೋದು. ಇಲ್ಲಿ ಕ್ರಿಯೇಟಿವಿಟಿ ಎಲ್ಲ ನಂದೇ ನೋಡು ಮರಿ. ಈ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಸೈಕಲ್ ಹೊಡೆದು ನಾನು ಡೈರೆಕ್ಟರ್ ಆಗಿದ್ದೀನಿ ಹೇಳು. ಟ್ರಿಪ್ ಬಗ್ಗೆ ನಾನೆಲ್ಲೂ ಕಾಂಪ್ರೋ ಮಾಡ್ಕೊಳ್ಳಲ್ಲ. ಅದ್ ಸರಿ, ಆದ್ರೂ ಅದು ಹೆಂಗಣ್ಣ ಅವ್ರ ಕನ್ವಿನ್ಸ್ ಮಾಡ್ಬಿಟ್ರಿ? ಕನ್ವಿನ್ಸ್ ಅಲ್ವೋ, ಕನ್ಫ್ಯೂಸ್ ಮಾಡಿದೆ. ನೋಡು ಮರಿ, ಐದರ್ ಯು ಕನ್ವಿನ್ಸ್ ಆರ್ ಯು ಮೇಕ್ ಹಿಮ್ ಕನ್ಫ್ಯೂಸ್. ನೋಡೋ, ಪ್ರೊಡ್ಯೂಸರು ಬಾಂಬೆಯವನು, ಅಂದ್ರೆ ಹಿಂದಿ. ಅವನಿಗೆ ನಮ್ ನೇಟಿವಿಟಿ ಬಗ್ಗೆ ಏನ್ ಗೊತ್ತು? ಯಾವುದೋ ಇಂಗ್ಲಿಷ್ ಮ್ಯಾಗಝೀನ್ ಅಲ್ಲಿ ನಮ್ಮ ಕನ್ನಡದ ಕವನಗಳು ಹಿತವಚನೆಗಳ ಬಗ್ಗೆ ಓದಿ ತಿಳ್ಕೊಂಡಿದ್ದಾನೆ, ಇಂಪ್ರೆಸ್ ಆಗಿದ್ದಾನೆ. ಅದನ್ನೇ ರೆಕಾರ್ಡಿಂಗು ಮಾಡಿಸಿ ಈಗಿನ ಸಣ್ಣ ಮಕ್ಕಳಿಗೂ ಅರ್ಥ ಆಗಬೇಕು, ಹಾಗೂ ಮುಂದಿನ ಪೀಳಿಗೆಗೂ ಉಳಿಬೇಕು. ನಮ್ಮ ಕನ್ನಡ ಭಾಷೆ ಸಂಸ್ಕೃತಿ ಅಂದ್ರೇನು, ಅದ್ರ ಮಹತ್ವ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಅದು ಇದು ಅಂತ ಏನೇನೋ ಭಾಷಣ ಬಿಗೀತಾ ಇದ್ದ. ಇತುವಚನ ಗಿತುವಚನ ಎಲ್ಲ ಯಾರೋ ಕೇಳ್ತಾರೆ ಈ ಕಾಲದಲ್ಲಿ, ಅದನ್ನು ಮಾಡಿದ್ರೆ ಯಾರು ನೋಡ್ತಾರೆ ಈಗ? ತೆಗಿಯೋ, ಅವೇನಿದ್ರು ಪುಸ್ತಕದಲ್ಲಿ ಓದಕ್ಕೆ ಲಾಯಕ್ಕು ಅಲ್ವೇನೋ. ಪಾಪ ಪ್ರೊಡ್ಯೂಸರು ದುಡ್ಡು ಹಾಕವನೆ, ಹುನಾಸೆಗೆ ಯಾಕೆ ತಣ್ಣೀರ್ ಎರಚಬೇಕು? ಅದನ್ನು ಮಡಿಕೊಂಡು ಒಂದು ಐಟಮ್ ಸಾಂಗ್ ಹಾಕೋಣ ಅಂತ ಸ್ಕೆಚ್ ಮಾಡಿದ್ದೀನಿ. ಸನ್ನಿ ಲಿಯೋನ ಕರೆಸಿ ಓ ಇನಿಯ ಅಂತ ಕುಣಿಸ್ಬಿಟ್ರೆ ಎಲ್ಲ ಬೆಟ್ಟಿಗೆ ಫುಲ್ಲು. ಏ ಡ್ರೈವರ್, ರೋಡ್ ಮೇಲೆ ಓಡಿಸಯ್ಯ ಗಾಡಿನ. ಏಯ್ ಮರ್ಯಾದೆ. ಸಂಸ್ಕೃತಿ ಮೇಲೆ ಗೌರವ ತೋರಿಸಿ ಒಂದು ಒಳ್ಳೆ ಕನ್ನಡ ಚಿತ್ರ ಮಾಡೋಣ ಅಂತಂದ್ರೆ ನೀವುಗಳು ಸೇರ್ಕೊಂಡು ಮಹಾತ್ಮರ ಹಿತವಚನಗಳನ್ನ ಐಟಮ್ ಸಾಂಗ್ ಮಾಡ್ತೀರಾ? ಕನ್ನಡಕ್ಕೆ ಅವಮಾನ ಮಾಡ್ತೀರಾ? ಅಣ್ಣ ಅಣ್ಣ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ, ಎಲ್ಲ ಡೈರೆಕ್ಟರ್ದು. ಇವ್ರು ಏನು ಕೆಲಸ ಮಾಡೋದಷ್ಟೇ ನನ್ನ ಕೆಲಸ, ನಂದೇನು ತಪ್ಪಿಲ್ಲ, ಬಿಟ್ಬಿಡೋಣ. ಹಾಗಾದ್ರೆ ಎಲ್ಲ ಇವಂದ? ಅಯ್ಯೋ ನನ್ನ ಮಗನೇ, ನನ್ನನ್ನು ಸೂಪರ್ ಟ್ಯಾಲೆಂಟು ಸೂಪರ್ ಟ್ಯಾಲೆಂಟು ಅಂತ ನನ್ನ ಮ್ಯಾಲೆ ಕತ್ತಿಸ್ಬಿಟ್ಟು, ನನ್ನ ಕೈಯಿಂದ ಏನೇನೋ ಬರೆಸ್ಬಿಟ್ಟು, ನನ್ನ ಬಾಯಿಂದ ಏನೇನೋ ನುಡಿಸ್ಬಿಟ್ಟು, ಈಗ ಸಿಗಾಕೊಂಡ್ಮೇಲೆ ನಂದೇನು ತಪ್ಪಿಲ್ಲ, ಎಲ್ಲ ಅವ್ರದೇ ತಪ್ಪು ಅಂತೇಳಿ ನನ್ನೇ ಲಗ್ತಾ ಇದೇನೋ? ಅದು ಇವನ್ ಕೈಲಿ ಹೊಡಿಸ್ತಾ ಇದೆಯಾ? ಉದ್ಧಾರ ಆಗಲ್ವೋ? ಉದ್ಧಾರ ಆಗಲ್ಲ. ನಿನ್ ಯೋಗ್ತಾಗ ಒಂದಿಷ್ಟು ನಿನ್ನ ಐಟಮ್ ಸಾಂಗ್ ಅಂತ ಒಂದು ಮಹತ್ವದ ಹಿತವಚನ ಹೇಳಕೊಟ್ಟಿದ್ದೆಲ್ಲ, ಅದು ಪೂರ್ತಿ ಏನು ಅಂತ ಗೊತ್ತೇನೋ? ಮೊದಲನೆಲ್ಲ ಇನ್ ಮಾತ್ರ ಗೊತ್ತಣ್ಣ, ಮುಂದಕ್ಕೆ ಗೊತ್ತಿಲ್ಲ. ಅದನ್ನ ಕರ್ನಾಟಕದ ಮೂರನೇ ತರಗತಿ ಮಕ್ಕಳನ್ನ ಕೇಳಿದ್ರೆ ಅವು ಪೂರ್ತಿ ಹೇಳುತ್ತಲ್ಲೋ, ಅಂತದಲ್ಲಿ ನಿನ್ ಜನ್ಮಕ್ಕೊಂದಿಷ್ಟು. ಅಣ್ಣ ನೀನ್ ವಜ್ರಮುನಿ ತರ ಕೇಳಿದ್ರೆ ಹೆಂಗಣ್ಣ ಹೇಳಿ, ನೀನ್ ಅಣ್ಣೋ ತರ ಕೇಳಿದ್ರೆ ಏನಾದ್ರೂ ಹೇಳ್ತಿದ್ದೆ. ಹಾ ಆಯ್ತು, ಅವ್ರ ತರನೇ ಕೇಳ್ತೀನಿ. ಕನ್ನಡದ ಮಹಾಕವಿಗಳು ಬರ್ತಿರೋ ಒಂದು ಪದ್ಯನ ಯಾವ್ದಾದ್ರು ಒಂದು ಹೇಳಿ ನೋಡೋಣ. ಬೈಕೆ ಬಾಯಿಗೆ ಏನು ಬರ್ತಾ ಇಲ್ಲ ಅಣ್ಣ, ಬಿಟ್ಬಿಡೋಣ, ನನ್ ಬಿಟ್ಬಿಡೋಣ, ಬಿಟ್ಬಿಡೋಣ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ ಹೇಳಿ. ನೆಲವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ. ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ ಗೆರೆ ಚುಕ್ಕೆ. ಕನ್ನಡವೆಂದರೆ ಮರವೆಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಮರವೆಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಬಿಟ್ಬಿಡೋಣ, ಬಿಟ್ಬಿಡೋಣ. ತೆಗಿಷ್ಟು ಕನ್ನಡದ ನಿರ್ದೇಶಕರಾಗಿ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದ ಅನ್ನ ತಿನ್ಕೊಂಡು ಆ ಭಾಷೆಗೆ ಅವಮಾನ ಮಾಡ್ತಿರಲ್ರೋ? ಮಹಾತ್ಮರ ಹಿತವಚನಗಳನ್ನ ಹಾಕಿದ್ರೆ ಜನಗಳು ನೋಡಲ್ಲ ಅಂತಾರೇನೋ.
ನೀವೇನು ಹೊಟ್ಟೆಗೆ ಅನ್ನ ತಿಂತಿರೋ ಏನ್ ತಿಂತೀರಾ? ನಮ್ ಕವಿಗಳು ಬರ್ತಿರೋ ಹಾಡುಗಳನ್ನ ಅಭಿಮಾನದಿಂದ ಕೇಳಿದ್ರೆ ಉಚಿತವಾಗಿ ಬಳಸ್ಕೊಳ್ಳಿ ಅಂತ ಅನುಮತಿ ಕೊಡ್ತಾರೆ. ಅದನ್ ಬಿಟ್ಟು ಬಾಂಬೆಯಿಂದ ಯಾವ್ಯಾವ ಒಳ್ಳೆ ಲಕ್ಷಗಟ್ಟಲೆ ಕೊಟ್ಟು ಐಟಮ್ ಸಾಂಗ್ ಮಾಡಿ ನಮ್ ಸಂಸ್ಕೃತಿ ಹಾಳು ಮಾಡ್ತಿದ್ದೀರಲ್ಲ. ನಿಮ್ ಜನ್ಮಕ್ಕೆ ಒಂದಿಷ್ಟು ಇದ್ದಿದ್ದು ಕನ್ನಡ ಭಾಷೆಗೆ ಮರ್ಯಾದೆ ಕೊಡದೆ ಅವಮಾನ ಮಾಡಿದ್ರಿಗೆ ಶಿಕ್ಷೆ ಕೊಟ್ಟಿತ್ತಪ್ಪ. ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೇನೋ ಸರಿ, ಆ ಖುಷಿಗೆ ನೀವು ಸೀದಾ ಮನೆಗೆ ಬರ್ಬೋದಾಗಿತ್ತಲ್ಲ, ಯಾಕೆ ಈ ತರ ಕುಡ್ಕೊಂಡ್ ಬಂದ್ರಿ? ದುಃಖ ಕರ್ನಾಟಕದಲ್ಲಿದ್ದುಕೊಂಡು ಕನ್ನಡ ಭಾಷೆಗೆ ಮರ್ಯಾದೆ ಕೊಡದೆ ಈ ರೀತಿ ತದುಕಿಸ್ಕೊಂಡ್ರಲ್ಲ ಅಂತ ದುಃಖ ಅಮ್ಮ, ದುಃಖ. ಸರಿ ಸರಿ, ನಿಂಗ್ ಕುಡಿಯಕ್ಕೆ ಏನಾದ್ರೂ ನೆಪ ಇದ್ದೇ ಇರತ್ತೆ. ನಡಿ ನಡಿ ಮಲ್ಗು, ಟೈಮ್ ಆಯ್ತು. ಟೈಮ್ ಸೆನ್ಸಾ, ಇಂಟೆಲಿಜೆನ್ಸಾ, ಪಾಸಿಟಿವ್ ಆಟಿಟ್ಯೂಡಾ, ಸೆಲ್ಫ್ ಕಾನ್ಫಿಡೆನ್ಸಾ? ಇದೇ ಟಿಪ್ಸ್ ಇಟ್ಕೊಂಡು ನಾಳೆ ನಡೆಯೋ ಇಂಟರ್ವ್ಯೂನಲ್ಲಿ ಅದೇ ಪೋಸ್ಟ್ಗೆ ನಾನೇ ಬೆಸ್ಟ್ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಕೆಲಸ ಇಟ್ಟಿಸ್ಕೋತೀನಿ, ನೋಡ್ತೀರಿ. ದಾನಿ, ನಿನ್ನ ಮುಗ್ದಿಲ್ವೇನೆ ನಿನ್ನ ಅಲಂಕಾರ? ಯಾವತ್ತೂ ಇಲ್ದೆ ಇರೋದು ಏನ್ ಇವತ್ತು ಇಷ್ಟೊಂದು? ಅಜ್ಜಿ, ಇವತ್ ನನ್ನ ಇಂಟರ್ವ್ಯೂ ತಗೋತಾ ಇರೋದು ಯಾರ್ ಗೊತ್ತಾ? ಯಾರೇ? ದಿ ಗ್ರೇಟ್ ಇಂಟರ್ಪ್ರಿನರ್ ಮಿಸ್ ಗೀತಾಂಜಲಿ ಮೇಡಮ್ ಅವರು. ಅವ್ರಿಗೆ ಹೇಗಂದ್ರೆ ಹಾಗೆ ಡ್ರೆಸ್ ಮಾಡ್ಕೊಳ್ಳೋರ್ನ ಕಂಡ್ರೆ ಆಗಲ್ಲ. ತಮ್ಮಂತವ್ ಚೆನ್ನಾಗಿ ಕಾಣಿಸೋ ಹಾಗೆ ನೋಡ್ಕೊಳ್ದೆ ಇರೋರು ನಾವು ಕೆಲಸ ಮಾಡೋ ಜಾಗನ ಕಂಪ್ನಿನ ಹೇಗ್ ನೋಡ್ಕೋತಾರೆ ಅಂತ. ಅದಕ್ಕೆ ಇವತ್ ಸ್ವಲ್ಪ ಗಮನ ಕೊಟ್ಟು ರೆಡಿ ಆಗೋಣ ಅಂತ. ಅದು ಸರಿನೇ, ತಗೋ ತಿಂಡಿ ತಿನ್. ಅಯ್ಯೋ ಅಜ್ಜಿ ಬೇಡ ಅಜ್ಜಿ, ಈಗಾಗ್ಲೇ ತುಂಬಾ ಟೈಮ್ ಆಗಿದೆ, ಅಪ್ಪ ಬೇರೆ ಇನ್ನು ಮಲ್ಕೊಂಡೇ ಇದಾರೆ, ಡ್ರಾಪ್ ಕೇಳೋಣ ಅಂದ್ರೆ. ಎಷ್ಟೇ ಲೇಟ್ ಆದ್ರೂ ತಿಂಡಿ ತಿಂದೆ ಹೋಗ್ಬಾರ್ದು. ತಿಂಡಿ ತಿಂದೆ ಹೋದ್ರೆ ಕಾನ್ಸಂಟ್ರೇಷನ್ ಇರಲ್ಲ, ಮೆಮೊರಿ ವರ್ಕ್ ಆಗಲ್ಲ. ರಾಹುಲ್ ದ್ರಾವಿಡ್ ತಿಂಡಿ ತಿಂದೆ ಯಾವ ಮ್ಯಾಚು ಆಡ್ತಾ ಇರ್ಲಿಲ್ಲ ಗೊತ್ತಾ? ತಗೋ ತಗೋ ತಿಂಡಿ ಸ್ವಲ್ಪ ತಿನ್ನು. ಅಜ್ಜಿ ನಂಗೆ ಆಶೀರ್ವಾದ ಮಾಡಜ್ಜಿ, ಈ ಕೆಲಸ ನನ್ಗೆ ಸಿಗ್ಲಿ ಅಂತ. ರಾಣಿ, ಬೌಲರ್ಗಳು ಹಾಕೋ ಗೂಗ್ಲಿ ಯಾರ್ಕರ್ಗಳನ್ನ ತೆಂಡೂಲ್ಕರ್ ಬೌಂಡ್ರಿ ಕಟ್ಟೋ ಹಾಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಪಟ ಪಟ ಅಂತ ಉತ್ತರ ಕೊಟ್ಬಿಡು. ಸೆಂಚುರಿ ಗ್ಯಾರಂಟಿ. ಅಲ್ಲ, ಕೆಲಸ ಗ್ಯಾರಂಟಿ. ಹಾ ಸರಿ ಅಜ್ಜಿ, ತುಂಬಾನೇ ಟೈಮ್ ಆಗಿದೆ. ಓಕೆ ಅಜ್ಜಿ, ಬಾಯ್. ಒಳ್ಳೆ ಹುಡುಗಿ. ಕೈ ಕೊಡ್ಬೇಕಾ? ಟೈಮಿಗೆ ಸರಿಯಾಗಿ ಹೋಗಿಲ್ಲ ಅಂದ್ರೆ ನಾನು ಅನ್ಕೊಂಡಿದ್ದ ಕೆಲಸ ಎಲ್ಲ ಹಾಳಾಗಿ ಹೋಗುತ್ತೆ. ಓ, ನಮ್ ಪಾರ್ಟಿ ಇಲ್ಲೇನ್ ಮಾಡ್ತಿದ್ದಾಳೆ? ಗಾಡಿ ರಿಪೇರಿನ ನಿನ್ನೆ ಏನೇನು ಹೇಳ್ತಿದ್ಲು, ಕೌಂಟ್ ಡೌನ್ ಅದು ಇದು ಅಂತ ಮಾಡ್ತೀನಿ. ನನ್ ಸೋಲಿನ ಕಡೆಗೆ ಮೊದಲನೇ ಹೆಜ್ಜೆ, ಹೆಜ್ಜೆ ಇಡಕ್ ಮುಂಚೆನೆ ಕೆಟ್ ನಿಂತಿದೆ. ಆದ್ರೂ ಆಟೋನು ಬಸ್ಸಲ್ಲೋ ಹೋಗ್ಬೋದು, ಅದಕ್ಕೆ ಅವಕಾಶ ಕೊಡಬಾರ್ದು. ಮಾಡ್ತೀನಿ. ಹಾಯ್ ಎನಿಮಿ, ಎನಿ ಹೆಲ್ಪ್? ಏನ್ ಬೇಕು ನಿಮ್ಗೆ? ಏನಿಲ್ಲ, ನಮ್ ಫೇವ್ರೆಟ್ ವಿರೋಧಿ ಪಾಪ ಕಷ್ಟ ಪಡ್ತಿದ್ದಾಳೆ, ಹೆಲ್ಪ್ ಮಾಡೋಣ ಅನಿಸ್ತು ಅದಕ್ ಬಂದೆ.
ಗಾಡಿ ಕೆಟ್ಟೋಗಿರೋ ಆಗಿದೆ, ಎಲ್ಕೋಬೇಕು, ನಾನು ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಬಟ್ ನೋ ಥ್ಯಾಂಕ್ಸ್. ಮೊಸಳೆ ಕಣ್ಣೀರ್ ನಂಬ್ಕೊಂಡು ಹೋಗಿದ್ ಕೋತಿ ಕತೆ ಇದೆಯಲ್ಲ, ಆ ತರ ಆಗತ್ತೆ ನಿನ್ ನಂಬ್ಕೊಂಡ್ ಬಂದ್ರೆ. ನಿನ್ನ ನೀನು ಕೋತಿ ಅನ್ಕೊಂಡಿದ್ಯಾ? ನೋಡು, ನಮ್ಮಿಬ್ರು ಜಗಳ ಬೇರೆ, ಆದ್ರೆ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ ಅವ್ರ ಕೈ ಹಿಡಿಯೋನೆ ಹೀರೋ ಅನ್ನೋದೇ ನನ್ ಪೊಲೀಸ್. ಓಹೋ, ನೀನೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿರೋ ಹಾಗಿದೆ. ನಿನ್ನತ್ರ ಹೆಲ್ಪ್ ತಗೊಂಡು ಮುಂದೆ ಮಣ್ಣು ಮುಕ್ಕಿಸ್ಬೇಕು. ಹಲೋ, ಏನ್ ಯೋಜನೆ ಮಾಡ್ತಿದ್ಯಾ? ನನ್ನನ್ ಸೋಲ್ಸಕ್ಕೆ ಮೊದಲನೇ ಹೆಜ್ಜೆ ಇಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದಕ್ಕೇನ ತೊಂದ್ರೆ ಆಗುತ್ತೆ ಅಂತ ಹೆದರಿಕೆನಾ? ಈ ರಾಣಿ ಯಾವತ್ತು ಯಾರಿಗೂ ಹೆದರಳಲ್ಲ. ಸರಿ, ನೀನ್ ಯಾವ ಕಡೆ ಹೋಗ್ತಿದ್ಯಾ? ಮಹಾರಾಣಿ ಅವರೇ, ಅಲ್ಲಲ್ಲ ಇಶಾ ರಾಣಿ ಅವರೇ, ನೀವ್ ಯಾವ ಕಡೆ ಹೋಗ್ಬೇಕು ಅಂತೀರಾ ಆ ಕಡೆಗೆ ನಮ್ ರಥ ಹೋಗುತ್ತೆ. ಯಾವ ಕಡೆ ಹೋಗ್ಬೇಕು ಹೇಳಿ? ನಾನು ಸರಸ್ವತಿಪುರಂ ಹೋಗ್ಬೇಕು, ಒಂದ್ ಅರ್ಜೆಂಟ್ ಕೆಲ್ಸ ಇದೆ. ಇನ್ನೊಂದ್ 10 ನಿಮಿಷದಲ್ಲಿ ನಾನು ಅಲ್ಲಿ ಇರ್ಬೇಕು. ಸರಿ ಬನ್ನಿ.